ಮೈಸೂರು ದಸರಾ ವಸ್ತು ಪ್ರದರ್ಶನ 2024. ಈ ವರ್ಷದ ವಿಶೇಷ ಕಟ್ಟಿಗೆ ಅರಮನೆ. ಮೈಸೂರಿನ ಗತಕಾಲವನ್ನು ನೆನಪಿಸುವ ಈ ಅರಮನೆ ಒಂದು ಆಕರ್ಷಣೆ ಕೇಂದ್ರವಾಗಿದೆ. 1799ರಲ್ಲಿ ಬ್ರಿಟಿಷರಿಂದ ಟಿಪ್ಪು ಕೊಲ್ಲಲ್ಪಡುತ್ತಾನೆ. ನಂತರ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರ ಮಾಡಲಾಗುತ್ತದೆ. ಆಗ ನಿರ್ಮಾಣವಾದ ಅರಮನೆಯೇ ಈ ಕಟ್ಟಿಗೆ ಅರಮನೆ. ನಂತರ ರಾಜವಂಶಸ್ಥರು ವಾಸ ಮಾಡುವ ವಾಸಸ್ಥಳವಾಗುತ್ತದೆ. ಅದೃಷ್ಟ ಕೆಟ್ಟಾಗ ದುರಂತಗಳು ಒಂಟಿ ಒಂಟಿಯಾಗಿ ಬರುವುದಿಲ್ಲ, ಸಾಲು ಸಾಲಾಗಿ ಬರುತ್ತದೆ ಎಂಬುದಕ್ಕೆ ಮೈಸೂರಿನ ಮಹಾರಾಜರಿಗಾದದು. ಅದೇ ರೀತಿ ಅರಮನೆ ಬೆಂಕಿಗೆ ಸುಟ್ಟು ಬೂದಿಯಾಯಿತು. ನಂತರ ರಾಜಮನೆತನದವರು ಜಗನ್ಮೋಹನ ಅರಮನೆಯಲ್ಲಿದ್ದುಕೊಂಡು ಈಗಿನ ಅಂಬವಿಲಾಸ ಅರಮನೆಯನ್ನು ನಿರ್ಮಾಣ ಮಾಡಿದರು. ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರವಾದಾಗ ಇದರ ಜೊತೆಯಲ್ಲಿ ಸಿಂಹಾಸನವನ್ನು ಮೈಸೂರಿಗೆ ತರಲಾಯಿತು. ಬನ್ನಿ ಬನ್ನಿ ಬನ್ನಿ.